ಅವನು ಇದಕ್ಕೂ ಮುಂಚೆನೂ ನಮ್ಮ ಮನೆ ಹೆಣ್ಮಕ್ಕಳ ತಂದೆಗೆ ಬಂದಿದ್ದಾನೆ. ಈಗ ನೋಡಿದ್ರೆ ದಾಳಿ ಮಾಡಿದ್ದಾನೆ. ಅವನ ಹೀಗೆ ಸುಮ್ಮನೆ ಬಿಡಬಾರ್ದಣ್ಣ. ನಾನು ಪೊಲೀಸ್ ಅವ್ರ ಹತ್ರ ಸುಳ್ಳು ಹೇಳಲಿಲ್ಲ ಶಿವರಾಜು, ನಿಜಾನ ಬಚ್ಚಿಟ್ಟೆ ಅಷ್ಟೇ. ಇನ್ನ ಈ ವಿಷಯನ ಈ ಮನೆಯಲ್ಲಿ ಯಾರೂ ಮಾತಾಡಬಾರ್ದು. ಅವನನ್ನ ನಾನೇ ವಿಚಾರಿಸ್ಕೋತೀನಿ. ನೀವಿದಕ್ಕೂ ಮುಂಚೆನೂ ಅವನಿಗೆ ಬುದ್ಧಿ ಹೇಳಿದಿರ ಅಲ್ವಾ ಮಾವ? ಆದ್ರೂ ಕೂಡ ಅವನು ಒಂಚೂರು ಬದಲಾಗಿಲ್ಲ. ಲೇ, ಬಾಯ್ ಮುಚ್ಕೊಂಡಿರಕ್ ಬರಲ್ವಾ ನಿನ್ಗೆ? ನಿನ್ ಮಾವನ್ಗೆ ಎದುರುತ್ತರ ಕೊಡ್ತೀಯನೋ? ಸೀನು, ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ರೆ ಅವರು ಪೊಲೀಸ್ ಸ್ಟೇಷನ್ ಸುತ್ತ ಕೋರ್ಟ್ ಸುತ್ತ ಓಡಾಡಿಸ್ತಾರೆ. ಒಂದು ಹೆಣ್ಣು ಕೋರ್ಟು ಕಚೇರಿ ಅಂತ ಓಡಾಡುವುದು ಚೆನ್ನಾಗಿರಲ್ಲ, ಅದು ಪದ್ಧತಿ ಕೂಡ ಅಲ್ಲ. ಅವಳಿಗಾಗಿರೋ ಗಾಯ ಬೇಗ ವಾಸಿಯಾಗುತ್ತೆ. ಆದರೆ ಈ ವಿಷಯ ಹೊರಗಡೆ ಬಂದರೆ ನಮ್ಮ ಮನೆ ಮತ್ತೆ ಅವಳ ಮೇಲೆ ಆರೋಪ ಬರುತ್ತೆ. ಆ ಆರೋಪ ಯಾವಾಗಲೂ ಹಾಗೆ ಉಳ್ಕೊಳ್ಳುತ್ತೆ. ಗೌರವ ಅಮ್ಮ, ನೀನು ನನ್ನ ಜೊತೆ ಬಾ, ನಿನ್ನ ಹತ್ರ ಮಾತಾಡಬೇಕು. ಬಾರಮ್ಮ. ಏನೇ ಅಮ್ಮ, ನನ್ಗೆ ಯಾಕೋ ಅಣ್ಣ ಬದಲಾಗ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇದೆ. ಅಣ್ಣ ಇತ್ತೀಚೆಗೆ ಆದ್ಯನ್ ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ದಾನೆ. ಹೌದು ಪದ್ಮ, ನಂಗೂ ಹಾಗೆ ಅನ್ನಿಸ್ತಿದೆ ಅಲ್ವಾ. ಅವನ್ ಮಾತಲ್ಲಿ ಬದಲಾವಣೆ ತುಂಬಾ ಕಾಣಿಸ್ತಿದೆ. ನಾವ್ ಹೇಗೆ ಬಿಟ್ರೆ ಅಣ್ಣ ನಮ್ಮ ಮಾತನ್ ಕೇಳೋದ್ ಬಿಟ್ಟು ಆದ್ಯ ಏನ್ ಹೇಳ್ತಾಳೋ ಅದನ್ನೇ ಕೇಳಕ್ ಶುರು ಮಾಡ್ಬಿಡ್ತಾನೆ. ನಾನ್ ಇರೋವರೆಗೂ ಅದ್ ಹೇಗೆ ಆಗುತ್ತೆ? ಅತ್ತಿಗೆ ಇದ್ದಾಳಲ್ಲಮ್ಮ, ಏನಾದ್ರೂ ಒಂದು ಮಾಡಿ ಬದಲಾಯಿಸ್ಬಿಡ್ತಾಳೆ. ಹೌದತ್ತೆ, ಮದ್ವೆ ಮಾಡ್ಕೋಬೇಕಾಗಿರೋ ರಾಜಲಕ್ಷ್ಮಿ ಹುಡುಗರು ಅದು ಕಾಲೇಜ್ ಹೋಗೋದಕ್ಕೆ ಸಹಾಯ ಮಾಡಿದ್ಲು. ಇದನ್ನೆಲ್ಲ ಆದ್ಯ ನೋಡ್ಕೊಂಡೇ ಮಾಡಿದ್ಲಲ್ವಾ? ಆದ್ರೂ ಇವ್ರೀಗ ಕಾಲೇಜ್ ಹೋಗಿ ಲಾಯರು ಡಾಕ್ಟರು ಆಗ್ತಾರಾ? ನೀವೇ ಏನೋ ಒಂದ್ ಮಾಡಿ ಭಾವನವ್ರನ್ನ ಬದಲಾಯಿಸ್ಬೇಕತ್ತೆ. ಬದಲಾಯಿಸ್ತೀನಿ, ಇರು. ಈಗ್ಲೇ ಹೋಗಿ ಆದ್ಯ ಪರವಾಗಿ ಯಾಕೆ ವಹಿಸ್ಕೊಂಡು ಮಾತಾಡ್ತಿ ಅಂತ ಕೇಳ್ತೀನಿ. ನೀವ್ ಇಲ್ಲೇ ಇರಿ. ಅಲ್ಲ ರಾಜು. ಏನಮ್ಮ? ಆ ಆದ್ಯ ವಿಷಯದಲ್ಲಿ ನೀನ್ ತಪ್ಪು ಮಾಡ್ತಾ ಇದೀ ಅಂತ ಅನ್ನಿಸ್ತಿದೆಯಪ್ಪ. ಅವಳು ಯಾವ ತಪ್ಪು ಮಾಡದೇ ಇದ್ದಿದ್ರೆ ಅವಳ ಮೇಲೆ ದಾಳಿ ಮಾಡ್ತಾರ? ನಮ್ಮ ಮನೆ ಮೇಲೆ ಕಣ್ಣೆತ್ತಿ ನೋಡ್ದಿರೋ ಪೊಲೀಸರು ಆದ್ಯಯಿಂದ ಎರಡ್ ಸಲ ಮನೆ ಹತ್ರ ಬಂದಿದ್ದಾರೆ. ಹೀಗೆ ಬಿಟ್ರೆ ಯಾರ್ಯಾರು ಬರ್ತಾರೋ ಇನ್ನೂ ಏನೇನಾಗುತ್ತೋ. ಹೀಗೆ ವಿಷಯ ರಾಜಲಕ್ಷ್ಮಿ ಅತ್ತೆಯವರು ಗೊತ್ತಾದ್ರೆ ಅವ್ರು ಏನೇನು ಅನ್ಕೋತಾರೋ ಏನೋ. ರಾಜಲಕ್ಷ್ಮಿ ಓದು ನಿಲ್ಲಿಸ್ಬೇಕಾಗತ್ತೆ, ಅಗತ್ಯ ಬಂದ್ರೆ ಮದ್ವೆನೂ ಮಾಡಿಸ್ಬೇಕಾಗತ್ತೆ. ಅವಾಗ ನಮ್ಮ ಮನೆ ಗೌರವ ನಿನ್ ಮರ್ಯಾದೆ ಏನಾಗುತ್ತೋ. ಅದಕ್ಕೆ ಆದ್ಯನ ಈ ಮನೆಯಿಂದ ಕಳಿಸ್ಬಿಟ್ರೆ ನಮ್ಗಳಿಗೆ ಯಾವ ಸಮಸ್ಯೆನೂ ಇರಲ್ಲ. ಅಮ್ಮ, ನೀವೆಲ್ಲರೂ ಆವೇಶದಲ್ಲಿ ಅರ್ಥ ಮಾಡ್ಕೋತಿಲ್ಲ. ಆ ಹುಡುಗಿನ ಈ ಮನೆಯಿಂದ ಕಳಿಸ್ಬಿಟ್ರೆ
ಅವಳು ತಪ್ಪು ಮಾಡಿದ್ರು ಮಾಡದೇ ಇದ್ರು ತಪ್ಪು ಮಾಡಿದಾಳೆ ಅಂತಾನೆ ಅಂತಾರೆ. ಆಗ ಕೆಟ್ಟ ಹೆಸರು ಬರೋದು ಆದ್ಯಗೆ ಮಾತ್ರ ಅಲ್ಲ, ನಮಗೆ ನಮ್ಮನೆಗೂ ಕೂಡ. ಅವಳು ಈ ಊರಲ್ಲಿ ಅಷ್ಟಾಗಿ ಯಾರಿಗೂ ಗೊತ್ತಿಲ್ಲ. ಆವಾಗ ಎಲ್ಲರೂ ಈ ಹುಡುಗಿ ರಾಜಾರಾಮ್ ಮನೆಯವಳು ಅಂತ ಹೇಳ್ತಾರೆ ಹೊರತು ಆದ್ಯ ಅಂತ ಮಾತಾಡ್ಕೊಳ್ಳಲ್ಲ. ಈಗಾಗಲೇ ಅವಳು ನೋವಲ್ಲಿದ್ದಾಳೆ ಪಾಪ. ಹೀಗಿರೋವಾಗ ನಾವಳ್ಗೇನಾದ್ರೂ ಅಂದ್ರೆ ಇನ್ನೂ ನೋವು ಪಡ್ತಾಳೆ. ಶರೀರಕ್ಕಾಗೋ ಗಾಯಕ್ಕಿಂತ ಮನಸ್ಸಿಗಾಗೋ ಗಾಯ ಜಾಸ್ತಿ ನೋವು ಕೊಡುತ್ತೆ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಅದಲ್ಲ ಕಣೋ, ನೀನ್ ಆದ್ಯ ವಿಷಯದಲ್ಲಿ ಏನಾದ್ರೂ ತಪ್ಪು ಮಾಡ್ತಿದ್ಯಾ ಅಂತ. ಅಮ್ಮ ಸರಿ, ನಿನ್ನಿಷ್ಟ. ಒಂದ್ಸಲ ಯೋಚನೆ ಮಾಡು. ತಿನ್ನಮ್ಮ ಆದ್ಯ, ತಿನ್ನು. ಎರಡು ತುತ್ತು ತಿನ್ನಪ್ಪ. ಬೇಡ, ನನ್ ಮೇಲೆ ಅಟ್ಯಾಕ್ ಮಾಡಿದ್ ಯಾರು ಅಂತ ಗೊತ್ತಾಯ್ತಾ? ಇನ್ನೂ ಇಲ್ಲ. ಅಟ್ಲೀಸ್ಟ್ ಪೊಲೀಸ್ ಕಂಪ್ಲೇಂಟ್ ಆದ್ರೂ ಕೊಟ್ಟಿದ್ದೀರಾ? ಕೊಟ್ಟಿಲ್ಲ. ಯಾಕೆ ಕೊಡ್ಲಿಲ್ಲ? ಅಷ್ಟಕ್ಕೂ ಕ್ರಿಮಿನಲ್ ಯಾರು ಅಂತ ಹೇಗ್ ಗೊತ್ತಾಗತ್ತೆ? ಅವರು ಮತ್ತೆ ಅಟ್ಯಾಕ್ ಮಾಡಿದ್ರೆ ಮಮ್ಮ. ಹೇಗಿದೆಯಮ್ಮ ಈಗ? ಪರವಾಗಿಲ್ಲ. ನೀನು ರಾಜಲಕ್ಷ್ಮಿಗಿಂತ ಹೆಚ್ಚು ತಿಳ್ಕೊಂಡಿರೋಳು. ನೀನು ವಿದೇಶದಲ್ಲಿ ಓದಿದೀಯ. ಯಾರು ಎಂಥವ್ರು ಅಂತ ತಕ್ಷಣ ಕಂಡುಹಿಡಿತೀಯ. ಆದರೂ ನಿನಗೆ ಹೀಗಾಯ್ತು ಅಂದ್ರೆ ನಂಬೋದಕ್ಕೆ ಆಗ್ತಿಲ್ಲ. ಆಗಿರೋದು ಚಿಕ್ಕ ಗಾಯ, ವಾಸಿ ಆಗುತ್ತೆ ಬಿಡಮ್ಮ. ಥ್ಯಾಂಕ್ ಯು. ಗಾಯ ಆಗಿರೋದು ಶರೀರಕ್ಕೆ ಹೊರತು ಮನಸ್ಸಿಗಲ್ಲ ಅಲ್ವಾ? ಬೇಗನೆ ಕಡಿಮೆ ಆಗುತ್ತೆ ಬಿಡು. ಕಾಲೇಜ್ಗೆ ಹೋಗೋದಕ್ಕೆ ನಿನಗೇನಾದರೂ ಸಹಾಯ ಬೇಕು ಅಂದರೆ ನನ್ನನ್ನು ಕೇಳಮ್ಮ. ನನಗೆ ಸಹಾಯ ಮಾಡಬೇಕು ಅಂದ್ಕೊಂಡ್ರೆ ನನ್ನ ಮೇಲೆ ಅಟ್ಯಾಕ್ ಮಾಡಿದವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ? ಸಮಾಧಾನ ಮಾಡ್ಕೋ ಅತ್ಯ. ನೋಡು, ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗಬೇಕಾಗಿರೋ ಹೆಣ್ಣುಮಗಳು ಪೊಲೀಸ್ ಸ್ಟೇಷನ್ನು ಕೋರ್ಟು ಅಂತ ತಿರುಗ್ತಾ ಇದ್ರೆ ಚೆನ್ನಾಗಿರುತ್ತ? ನೀನೇ ಹೇಳು. ಅದಕ್ಕಿಮ್ಮ ಕಂಪ್ಲೇಂಟ್ ಕೊಡಲಿಲ್ಲ. ಅಷ್ಟೇ ಬಿಟ್ರೆ ನೀನವ್ರ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೋಬೇಡಮ್ಮ. ನೀನ್ ಚೆನ್ನಾಗಿದ್ರೆ ನಮ್ಗಷ್ಟೇ ಸಾಕು. ಇಲ್ಲಿ ಅವನನ್ನ ಸುಮ್ಮನೆ ಬಿಡಲ್ಲ ರಾಜಲಕ್ಷ್ಮಿ. ಆದ್ಯ ಅನುಭವಿಸ್ತಾ ಇರೋ ನೋವನ್ನ ಅವನು ಅನುಭವಿಸೋ ಹಾಗೆ ಮಾಡ್ತೀನಿ. ಮಾವ, ಅಂದ್ರೆ ನೀನು ಇವಾಗ ಅವನ ಮೇಲೆ ಅಟ್ಯಾಕ್ ಮಾಡ್ತೀಯಾ? ಅವನ್ ಮತ್ತೆ ಎಲ್ಲೂ ಕಾಣಿಸ್ಕೊಳ್ದಿರೋ ಹಾಗೆ ಮತ್ತೆ ಈ ತರ ಯಾರಿಗೂ ಮಾಡ್ದಿರೋ ಹಾಗೆ ಮಾಡ್ತೀನಿ. ನೀನ್ ಆವೇಶ ಪಡ್ಬೇಡ ಮಾವ. ಆದ್ಯ ಮೊದ್ಲು ಹುಷಾರಾಗ್ಲಿ, ಅವನ ವಿಷಯ ಆಮೇಲೆ ನೋಡ್ಕೊಳ್ಳೋಣ. ನೀನ್ ಇವಾಗ ಹೋಗಿ ಅವನ ಹತ್ರ ಜಗಳ ಮಾಡ್ಕೊಂಡ್ರೆ ಮನೇಲಿ ಎಲ್ರಿಗೂ ವಿಷಯ ಗೊತ್ತಾಗ್ಬಿಡತ್ತೆ. ಆಮೇಲೆ ಅಪ್ಪ ಅಂತ ಅವನ್ನ ಸಹಿಸೇ ಬಿಡ್ತಾರೆ. ಈ ಗಲಾಟೆ ಅಲ್ಲಿವರೆಗೂ ಹೋಗದೆ ನಾವೇ ಅದನ್ನ ಸಾಲ್ವ್ ಮಾಡೋಣ ಮಾವ. ಅವನ ಆ ತರ ಮಾಡಿರೋ ವಿಷಯ ಆದ್ಯಾಗೂ ಗೊತ್ತಾಗ್ಬಾರ್ದು.
ನೀನ್ ಹೇಳ್ತಿರೋದು ಕರೆಕ್ಟ್ ರಾಜಲಕ್ಷ್ಮಿ. ಅವನ್ ಮತ್ತೆ ಏನ್ ಬೇಕಾದ್ರೂ ಪ್ಲಾನ್ ಮಾಡಬಹುದು. ಈ ವಿಷಯನ ತುಂಬಾ ಹುಷಾರಾಗಿ ಡೀಲ್ ಮಾಡಬೇಕು. ಆದ್ಯವಾಗಿ ಹೇಗಿದ್ದಾಳೆ? ಪಾಪ ಮಾವ, ಇನ್ನೂ ನೋವು ಅಂತ ಒದ್ದಾಡ್ತಾ ಇದ್ದಾಳೆ. ಹೋಗ್ ನೋಡೋಣ. ಮಾವ, ಆದ್ಯ ಈಗ ಯಾರನ್ನು ನೋಡೋಕೆ ಇಷ್ಟ ಪಡ್ತಾ ಇಲ್ಲ. ನೀನ್ ಹೋಗ್ಬೇಡ ಮಾವ. ನಾನ್ ಹೋದ್ರೆ ಏನು ಅನ್ಕೊಳ್ಳಲ್ಲ ಅವಳು. ನಾನು ಹೋಗಿ ನೋಡ್ಕೊಂಡು ಬರ್ತೀನಿ, ನಿನ್ ತಲೆ ಕೆಡ್ಸ್ಕೋಬೇಡ. ಬಾ ಮಾವ. ಅವಳು ಗಿಲ್ಟಿ ಫೀಲ್ ಮಾಡ್ಕೋತಾಳೆ. ಆದ್ಯ ಪರಿಸ್ಥಿತಿ ಕೂಡ ಚೆನ್ನಾಗಿಲ್ಲ. ಅವಳು ಮೊದಲು ಈ ಶಾಕ್ ಇಂದ ಹೊರಗ್ ಬರ್ಲಿ. ಅದಾಗಲ್ಲ ರಾಜಲಕ್ಷ್ಮಿ, ಅವಳಿಗೆ ನೋವಿಂದ ಒದ್ದಾಡ್ತಿರೋದನ್ನ ಸಹಿಸ್ಕೊಳಕ್ ಆಗ್ತಿಲ್ಲ. ಹೀಗಾದಾಗ್ಲಿಂದ ಯಾಕೋ ನನಗೆ ನೆಮ್ಮದಿ ಅನ್ನೋದೇ ಇಲ್ಲ. ಅವಳು ಏನ್ ಬೇಕಾದ್ರೂ ಅನ್ಕೊಳ್ಳಿ, ನಾನು ಹೋಗಿ ನೋಡ್ತೀನಿ. ಮಾವ, ನಾನು ಹೇಳ್ತಿದ್ದೇನಲ್ಲ ಮಾವ, ಬೇಡ, ನಾನು ಇದ್ದೀನಿ ಅಲ್ವಾ. ಬೇಕಾದ್ರೆ ನೀನ್ ಬೆಳಗ್ಗೆ ಬಂದು ನೋಡು. ಹ, ಇವಾಗ ನೀನ್ ತಿಂದ್ ಮಲ್ಕೋ. ಹ, ಸರಿನಾ? ನೀನ್ ಬರ್ಬೇಡ ಮಾವ. ಸರಿ. ಯಾಕೋ ಊಟಕ್ ಬರ್ದೆ ಇಲ್ಲೇನ್ ಯೋಚನೆ ಮಾಡ್ಕೊಂಡು ನಿಂತಿದ್ಯಾ? ಬಾ ಊಟ ಮಾಡುವಂತೆ. ನನಗೆ ಹಸ್ವಿಲ್ಲ ಬಿಡಮ್ಮ. ಹಸ್ವಿಲ್ವಾ? ಯಾಕಿಲ್ವೋ? ಬೆಳಿಗ್ಗೆಯಿಂದ ಸರಿಯಾಗಿ ಏನು ತಿಂದೇ ಇಲ್ಲ. ಈಗ್ಲಾದ್ರೂ ತಿನ್ನುವಂತೆ ಬಾ. ಬೇಡ ಅಂತ ಹೇಳ್ತಿದ್ದೀನಲ್ಲಮ್ಮ. ಅದೇ ಯಾಕೆ ಅಂತ ಕೇಳ್ತಿದ್ದೀನಿ. ಆದ್ಯನ್ಗೆ ಹೀಗಾಗೋಯ್ತು ಅಂತ ಯೋಚಿಸ್ತಿದ್ಯಾ? ನಿನಗೆ ಎಷ್ಟು ಸಲ ಹೇಳಿದ್ರು ಬುದ್ಧಿ ಬರಲ್ವಾ? ಯಾಕೋ ಹೀಗೆಲ್ಲ ಮಾಡ್ತಿದ್ಯಾ? ಆದ್ಯನ್ ಬಗ್ಗೆ ಯೋಚಿಸೋದಿಕ್ಕೆ ಅತ್ತಿಗೆ ಇದ್ದಾಳೆ, ರಾಜಲಕ್ಷ್ಮಿ ಇದ್ದಾಳೆ. ನಿನಗೆ ಯಾಕೋ ಬೇಕದಲ್ಲ. ಯಾವಾಗ ನೋಡಿದ್ರು ಆದ್ಯ ಆದ್ಯ ಅಂತ ಅವಳ ಹೆಸರೇ ತಗೋತಾ ಇರ್ತೀಯ. ಆದ್ಯನ್ ಬಿಟ್ರೆ ಬೇರೆ ಪ್ರಪಂಚನೇ ಇಲ್ವಾ ನಿನ್ಗೆ? ನನ್ನ ವಿರುದ್ಧನೇ ಹೋಗಿ ನನಗ್ ನೋವು ಕೊಡ್ತಾ ಇದೆಯಲ್ಲೋ. ಪ್ರತಿದಿನ ಕಾಲೇಜು ಹಾಸ್ಪಿಟ್ಲು ಅಂತ ತಿರುಗ್ತಾ ಮನೆಯವರೆಲ್ಲ ಮರೆತು ಏನ್ ಸಾಧಿಸ್ಬೇಕು ಅನ್ಕೊಂಡಿದ್ಯೋ? ಸರಿ, ನಿನ್ಗಿಷ್ಟ ಬಂದಾಗ ನೀನ್ ಮಾಡು, ನನಗಿಷ್ಟ ಬಂದಾಗ ನಾನ್ ಮಾಡ್ತೀನಿ. ನೀನು ಬಂದು ಊಟ ಮಾಡೋ ತನಕ ನಾನು ಊಟ ಮಾಡಲ್ಲ. ಏನಾದ್ರೂ ಸರಿ, ಆ ಪ್ರಭಾಸ್ಗೆ ಬುದ್ಧಿ ಕಲಿಸ್ಲೇಬೇಕು. ಅವನು ಆದ್ಯ ಮತ್ತೆ ರಾಜಲಕ್ಷ್ಮಿ ತಂಟೆಗೆ ಇನ್ಯಾವತ್ತೂ ತಲೆ ಹಾಕ್ಬಾರ್ದು. ಅವ್ರ ಹೆಸರು ಕೇಳಿದ್ರೇನೆ ಭಯ ಪಟ್ಕೊಂಡು ನಡ್ಗಬೇಕು. ಅವನನ್ನ ಫ್ರೆಂಡ್ ಅನ್ಕೊಂಡಿದ್ದೆ, ಆದ್ಯನ್ ಮೇಲೆ ಅಟ್ಯಾಕ್ ಮಾಡ್ತಾನ, ಅವನನ್ನಂತೂ ಸುಮ್ಮನೆ ಬಿಡಲ್ಲ. ಪಾಪ ಆದ್ಯ ಎಷ್ಟು ನೋವು ಅನ್ಭವಿಸ್ತಾ ಇದ್ದಾಳೆ. ಮಾವ ಬೇರೆ ವಿಷಯ ಹೊರಗೆ ಗೊತ್ತಾಗೋದು ಬೇಡ ಅಂತಿದ್ದಾರೆ. ಆದ್ಯ ಮತ್ತೆ ರಾಜಲಕ್ಷ್ಮಿ ಹೆಸರು ಹೊರಗೆ ಬಂದ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಅಂತಾರೆ. ಅದಕ್ಕೆ ಮಾವನಿಗ್ ಗೊತ್ತಾಗ್ದೇನೆ ಅವನಿಗೆ ಹೊಡಿತೀನಿ. ಸಿಕ್ಕಾಕೊಂಡೆ ಕಣ. ಇನ್ಮೇಲೆ ಆದ್ಯ ರಾಜಲಕ್ಷ್ಮಿ ತಂಟೆಗೆ ಅಷ್ಟೇ ಅಲ್ಲ, ಬೇರೆ ಯಾವ ಹುಡುಗಿ ತಂಟೆಗೂ ಹೋಗ್ಬಾರ್ದು. ಹಾಗೆ ಮಾಡ್ತೀನಿ. ಇವತ್ತಿಂದ ನಿನ್ ಬ್ಯಾಡ್ ಟೈಮ್ ಶುರುವಾಯ್ತು.
ಆದ್ಯಾ ಏನಾಯ್ತು ಆದ್ಯಾ? ನಿತ್ಯ ಬರ್ತಾ ಇಲ್ಲ ರಾಜಲಕ್ಷ್ಮಿ, ಅವನ್ ನನ್ನ ಮೇಲೆ ಅಟ್ಯಾಕ್ ಮಾಡಿದ ಘಟನೆನೆ ಪದೇ ಪದೇ ನನ್ನ ಕಾಡ್ತಾ ಇದೆ. ಅವನ್ ಯಾರು ಅಂತ ಗೊತ್ತಾಗ್ದೆ, ಅವನ್ ಎಲ್ಲಿದ್ದಾನೋ ಗೊತ್ತಾಗ್ದೆ, ನನ್ ಮೇಲೆ ಯಾಕೆ ಅವನ್ ಅಟ್ಯಾಕ್ ಮಾಡ್ತಾನೆ ಅಂತ ತಿಳ್ಕೊಳ್ದೆ ನಾನು ಅವನ್ನ ಹಾಗೆ ಸುಮ್ನೆ ಬಿಟ್ಟು ಹೇಗ್ ನಿದ್ದೆ ಮಾಡ್ಲಿ? ಅವನು ಸಿಗ್ಬೇಕು ರಾಜಲಕ್ಷ್ಮಿ, ನನ್ ಕೈಗೆ ಸಿಗ್ಬೇಕು. ಅವನು ನನ್ ಸುಮ್ನೆ ಬಿಡೋದಿಲ್ಲ. ಅವನು ಇನ್ನ ಈ ವಿಷಯನ ಈ ಮನೆಯಲ್ಲಿ ಯಾರು ಮಾತಾಡಬಾರ್ದು. ಅವನನ್ನ ನಾನೇ ವಿಚಾರಿಸ್ಕೋತೀನಿ. ಸಿಗ್ತಾನೆ ಆದ್ಯ, ಅವನು ಖಂಡಿತವಾಗ್ಲೂ ನಿನಗೆ ಸಿಗ್ತಾನೆ. ನೀನು ಇವಾಗ ನೆಮ್ಮದಿಯಾಗಿ ನಿದ್ದೆ ಮಾಡು. ನನಗ್ ಸಾಕು, ಆದ್ಯ ಕಷ್ಟಪಡ್ತಿರೋದು ನೋಡ್ತಿದ್ರೆ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಪಾಪ ಇನ್ನು ಚಿಕ್ಕ ಹುಡುಗಿ ಎಷ್ಟು ಕಷ್ಟ ಅನುಭವಿಸ್ತಿದ್ದಾಳೆ. ನೀನು ಪ್ರಾಣ ಬಿಡ್ತಾ ಆದ್ಯನ ನನ್ನ ಕೈ ಒಪ್ಪಿಸ್ದೆ ಸಂಧ್ಯ, ಅವಳನ್ನ ಕಣ್ರೆ ಪೆಲಿಟ್ಟು ನೋಡ್ಕೋಬೇಕಾಗಿದ್ದು ನನ್ನ ಜವಾಬ್ದಾರಿ. ಆ ಮಗು ಇವತ್ತು ಇವತ್ತು ಅಷ್ಟೊಂದು ನೋವು ಅನುಭವಿಸ್ತಾ ಇದ್ರೆ ನನ್ ಕೈಲಿ ತಡ್ಕೊಳಕ್ ಆಗ್ತಿಲ್ಲ ಸಂಧ್ಯಾ, ನನ್ನ ಕೈ ತಡ್ಕೊಳಕ್ ಆಗ್ತಿಲ್ಲ, ನನ್ನ ಕರಳು ಹಿಂಡೋಗ್ತಿದೆ. ಅವಳಿಗೆ ಹೇಗ್ ಸಮಾಧಾನ ಮಾಡ್ಬೇಕು ಅಂತನೂ ಗೊತ್ತಾಗ್ತಿಲ್ಲ. ಆದ್ಯ ನನ್ನ ಹೊಟ್ಟೆಲ್ ಹುಟ್ಟೆ ಹೋದ್ರು ಅವಳು ಅಂದ್ರೆ ನನಗ್ ಪ್ರಾಣ ಕಡೆ. ಅಂಥದ್ರಲ್ಲಿ ಅವಳಿಗೆ ಹೀಗಾಗಿರೋದನ್ನ ನನ್ನಿಂದ ಸಹಿಸ್ಕೊಳ್ಳೋದಕ್ಕಾಗ್ತಿಲ್ಲ ಸಂಧ್ಯಾ. ಅವಳನ್ನ ಸಂತೈಸೋದಕ್ಕೆ ಅಯ್ಯೋ ನನಗೆ ಶಕ್ತಿ ಸಾಲ್ತಿಲ್ವೇನೋ ಅನ್ನಿಸ್ತಿದೆ. ಅಳಬೇಡ ಜಾನಕಿ.